ಎಲ್ಲಿ ಆದ್ರೂ ಅವನಿಗೆ ಪೂರ್ತಿ ಸಮಾಧಾನ ಆಗದೆ ಮಧ್ಯದಲ್ಲಿ ಮಾತ್ರ ಆ ದಾರಿಯಲ್ಲಿ ತನಕ ಸನಂದನಾದಿಗಳು ಸಿಕ್ಕು ಆ ಅವನಿಗೆ ಒಳ್ಳೇದಾಗತ್ತೆ ಅನ್ನೋದನ್ನ ಅಹ್ ಅಲ್ಲ ಒಬ್ಬ ಸನ್ಯಾಸಿ ಸಿಗ್ತಾನೆ ಸನತ್ ಕುಮಾರ್ ಒಬ್ಬ ಸನ್ಯಾಸಿ ಸಿಕ್ತಾನೆ ಸಿಕ್ಕಿದಾಗ ಆ ಸನ್ಯಾಸಿ ಹತ್ರ ಕೇಳ್ತಾನೆ ಅವನ ಯೋಗ ಶಕ್ತಿಯಿಂದಾಗಿ ಇವನ ಹಣೆ ಬರಹವನ್ನೆಲ್ಲ ಓದ್ತಾನೆ ಓದಿ ಹೇಳ್ತಾನೆ ನಿನಗೆ ಇನ್ನು ಏಳು ಜನ್ಮದಲ್ಲೂ ಕೂಡ ಈ ಸಂತಾನದ ಭಾಗ್ಯವನ್ನ ನೀನು ಹೊಂದಿಲ್ಲ ಅದರಿಂದಾಗಿ ನೀನು ವ್ಯರ್ಥ ಪ್ರಯತ್ನ ಮಾಡಬೇಡ ನೀನು ಇದರಿಂದ ಇದಕ್ಕಿಂತ ಹೆಚ್ಚಾಗಿ ಆತ್ಮ ಸಾಧನೆಯನ್ನು ಮಾಡ್ಕೊಳ್ಲಿಕ್ಕೋಸ್ಕರ ದೇವರೇ ಕಲ್ಪಿಸಿಕೊಟ್ಟ ಭಾಗ್ಯ ಇದು ಅಂತ ಭಾವಿಸು ನೀನು ಆ ಇದರಲ್ಲಿ ಪ್ರಯತ್ನ ಪಡುದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ಒತ್ತಿ ಹೇಳುತ್ತಾರೆ ಅವನಿಗೆ ಎಷ್ಟಾದ್ರೂ ಕೂಡ ಆ ಮಾತು ಇಷ್ಟ ಆಗಲ್ಲ ನೀವು ಹಾಗೆಲ್ಲ ಹೇಳ್ಬೇಡಿ ಅಂತ ತುಂಬಾ ದುಂಬಾಲು ಬಿಡುತ್ತಾನೆ ಏನೇ ಆದ್ರೂ ಸರಿ ನೀವು ನನಗೆ ಸಹಾಯ ಮಾಡ್ಲೇಬೇಕು ಬಿಡಲ್ಲ ನಿಮ್ಮ ಕಾಲನ್ನ ಅಂತ ಗಟ್ಟಿ ಕೂತು ಹತ್ತುಕೊಂಡ ಅವರು ಸಜ್ಜನ ಆದ್ರೆ ಒಂದು ಭಯಕ್ಕೆ ಮಾತ್ರ ಈ ರೀತಿಯಾಗಿ ಹಠಕ್ಕೆ ಬಿದ್ದಿದ್ದಾನೆ ಅದಕ್ಕೆ ಒಂದೆರಡು ದೃಷ್ಟಾಂತವನ್ನು ಕೊಟ್ಟ ಮೊದಲು ಅಂಗರಾಜನ ಕಥೆಯನ್ನು ಹೇಳಿದ ಅವನಿಗೊಬ್ಬ ಮಗ ಹುಟ್ಟಿದ ವೇನ ಅಂತ ಅವನು ಕುಲಕಂಟಕನಾಗಿ ಬಿಟ್ಟ ಆಮೇಲೆ ಚಿತ್ರ ಕೇತುವಿನ ಕಥೆಯನ್ನ ಹೇಳಿ ಅವನು ಕೂಡ ಇದೇ ರೀತಿ ಮಕ್ಕಳಾಗುವುದಿಲ್ಲ ಅನ್ನುವ ಹಠವನ್ನೇ ಮಾಡಿ ಅಂಗಿರಸ ಮತ್ತು ನಾರದರ ವರಬಲದಿಂದ ತಾತ್ಕಾಲಿಕವಾಗಿ ನಿನಗೆ ಸುಖಕ್ಕಿಂತ ಹೆಚ್ಚು ನೋವನ್ನೇ ಕೊಡುವ ಮಗು ಹುಟ್ಟತ್ತೆ ಅಂತ ಹೇಳಿದ್ಮೇಲೂ ಹುಟ್ಟಿದ್ರೆ ಸಾಕು ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಕೊನೆಗದು ಆರೇಳು ತಿಂಗಳಲ್ಲೇ ತನ್ನ ಸವತಿಯರಿಂದ ವಿಷಪ್ರಾಶನಕ್ಕೆ ಒಳಗಾಗಿ ಆ ಹೆಂಡತಿಗೆ ಮಾತ್ರ ರಾಜ ಹೆಚ್ಚು ಕಾಳಜಿ ತೋರಿಸ್ತಾ ಇದ್ದ ಅಂತ ಉಳಿದ ಹೆಣ್ಮಕ್ಳೆಲ್ಲ ಸಿಟ್ಟಿನಿಂದ ಆ ಮಗುವನ್ನ ವಿಷಪ್ರಾಶನ ಮಾಡಿಸಿ ಕೊಂದ್ರು ಆಗ ರಾಜನಿಗೆ ತುಂಬಾ ವ್ಯಥೆಯಾಯ್ತು ಅದೇ ಸಮಯಕ್ಕೆ ನಾರದರು ಅಲ್ಲಿ ಬಂದಾಗ ಈ ಮಗುವನ್ನ ನನಗೆ ಕೊಡಿ ಅಂತ ಕೇಳಿ ಏನ್ ಮಾಡಿದ್ರು ಆ ಮಗು ಮತ್ತೆ ಮರಳಿ ಬರುವುದಿಲ್ಲ ಅಂತಾದಾಗ ಅವರು ಆ ಜೀವವನ್ನೇ ಕರೆಸಿ ಮಾತನಾಡಿಸ್ತಾರೆ ಮಾತನಾಡಿಸಿದಾಗ ಈ ತಂದೆ ತಾಯಿ ಕರಿತಾ ಇದ್ದಾರೆ ಬಾ ಕಸ್ಮಿನ್ ಜನ್ಮನ್ಯಮಿ ಬ್ರಹ್ಮನ್ ರಾತರೋ ಪಿತರ ಸ್ಮೃತಾಹ ಯಾವ ಜನ್ಮದ ತಂದೆ ತಾಯಿಗಳ ಹತ್ರ ನಾನು ಹೋಗಬೇಕು ಹೇಳಿ ಈ ಜನ್ಮಕ್ಕೆ ಈ ಶರೀರಕ್ಕೆ ಇವರು ತಂದೆ ತಾಯಿ ನಾನು ಅವರಿಂದ ಹುಟ್ಟಿದ್ದಲ್ಲ ನಮ್ಮಪ್ಪ ಬೇರೆ ಇದ್ದಾನೆ ಎಲ್ಲ ಕಾಲಕ್ಕೂ ಯಾರು ತರ್ತಾ ಇರ್ತಾನೋ ನೀ ತಂದೆ ನಾ ಬಂದೆ ನೀ ಎನ್ನ ತಂದೆ ಅಂತ ಭಗವಂತನನ್ನ ಒಂದು ದಾಸರು ಪದ್ಯದಲ್ಲಿ ಹೇಳ್ತಾರೆ ನೀ ತಂದೆ ನಾ ಬಂದೆ ನೀ ಎನ್ನ ತಂದೆ ನೀನು ತಂದವನಾದ್ರಿಂದಾಗಿ ನೀನೇ ನಿಜವಾದ ತಂದೆ ಇವರೆಲ್ಲ ತನ್ ತರುವ ದಾರಿ ದಾರಿಯಲ್ಲಿ ಒಂದು ಮಾಧ್ಯಮ ಇವರು ಶರೀರವನ್ನ ಹಂಚುತ್ತಾರೆ ಹೊರತು ಜೀವವನ್ನು ಹಂಚಲಿಕ್ಕೆ ಆಗಲ್ಲ ಅವ್ರು ಯಾವುದಕ್ಕೆ ತಂದೆಯೋ ಆ ಶರೀರವನ್ನಲ್ಲೇ ಬಿಟ್ಟಿದ್ದೇನೆ ಅದನ್ನ ಅಪ್ಪಿಕೊಂಡು ಮುದ್ದಾಡ್ಲಿ ಅವರು ಅವ್ರ ಅದರಲ್ಲಿ ಎಷ್ಟು ಬೇಕಾದ್ರೂ ಸುಖವನ್ನ ಕಾಣ್ಲಿ ನನಗಲ್ಲಿ ಆ ಬಂಧನದಲ್ಲಿ ಇರ್ಲಿಕ್ಕೆ ಬಯಕೆ ಇಲ್ಲ ನಾನು ಹೊರಗೆ ಬಂದು ಸುಖವಾಗಿ ಸ್ವತಂತ್ರವಾಗಿದ್ದೇನೆ ಏನ್ ಮಾಡಿದ್ರು ಅದರೊಳಗೆ ಬರಲ್ಲ ಅಂತ ಹೀಗೆ ಕಡಾಖಂಡಿತವಾಗಿ ಆ ತಂದೆ ತಾಯಿಗಳ ಮುಂಭಾಗದಲ್ಲೇ ತನ್ನ ಎಲ್ಲ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಾಗ ಚಿತ್ರಕೇತು ತನ್ನ ಅಂತರಂಗದಲ್ಲಿ ನಿಜವಾಗಿ ಈ ವ್ಯಥೆಯಿಂದ ಅವನು ಆ ಹಾಗಾದ್ರೆ ನನಗೆ ಸಮಾಧಾನ ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ಅಂದ್ರೆ ಇದನ್ನ ಮೊದ್ಲೇ ಹೇಳಿದ್ರಾದ್ರಿಂದಾಗ ಅವನಿಗೆ ಅದ್ರ ಜ್ಞಾನೋದಯ ಆಯ್ತು ಆದ್ಮೇಲೆ ನಾರದರಿಂದ ಉಪದಿಷ್ಟನಾಗಿ ತನ್ನ ಆತ್ಮ ಆತ್ಮ ಉದ್ಧಾರಕ್ಕೆ ಸಂಬಂಧಪಟ್ಟ ಸಾಧನೆಯನ್ನು ಮಾಡಿದ ಮುಂದೆ ಅವನು ವಿದ್ಯಾಧರನಾದ ಅಂತ ಅನ್ನುವ ಕಥೆಯನ್ನ ಹೇಳುತ್ತೆ ಭಾಗವತ ಅಂತಹ ಆ ವ್ಯಕ್ತಿಯನ್ನ ನಾನು ನಿನಗೆ ಉದಾಹರಣೆಯಾಗಿ ಕೊಟ್ಟು ಹೇಳ್ತಾ ಇದ್ದೇನೆ ಆತ್ಮ ಸಾಧನೆ ಮಾಡ್ಕೋ ಈ ಮಕ್ಕಳ ಚಿಂತೆ ನಿನಗೆ ಬೇಡ ಅಂತ ಕೆಲವರಿಗೆ ಮಕ್ಕಳಿಂದ ಸುಖ ಕೆಲವರಿಗೆ ತಾವೇ ತಮ್ಮ ಆತ್ಮನನ್ನೇ ಮಗನನ್ನಾಗಿಸಿಕೊಂಡು ಆತ್ಮಾವೈ ಪುತ್ರನಾವಾಸಿ ಅಂತ ಭಗವಂತನಿಗೆ ಒಪ್ಪಿಸಿ ಕರ್ತವ್ಯ ನಿರ್ವಹಣೆ ಮಾಡಬೇಕಾದದ್ದು ಮುಖ್ಯ ಆಯ್ತು ಇದೆಲ್ಲ ನೀವು ಉಪದೇಶ ಮಾಡ್ಲಿಕ್ಕೆ ಚೆನ್ನಾಗಿದೆ ನನಗೆ ಈಗ ಉಪದೇಶ ಕೇಳುವ ಸಮಯ ಇಲ್ಲ ನೀವೇನಾದ್ರೂ ಮಾಡಿ ನಿಮ್ಮ ತಪಸ್ಸಿನ ಬಲದಿಂದ ನನಗೆ ಒಬ್ಬ ಮಗನನ್ನ ಸತ್ಪುತ್ರನನ್ನ ಕರುಣಿಸಿ ಅಂತ ಹಠ ಮಾಡುತ್ತಾನೆ ಕೊನೆಗೆ ಆಯ್ತು ಅಂತ ಹೇಳಿ ಆ ಸನ್ಯಾಸಿ ಹಣ್ಣೊಂದನ್ನ ಕೊಟ್ಟು ಈ ಹಣ್ಣನ್ನ ಸ್ವೀಕರಿಸು ನಿನ್ನ ಹೆಂಡತಿಗೆ ಕೊಡು ಅವಳಿದನ್ನು ಸ್ವೀಕರಿಸಿ ಆದ್ರೆ ಒಂದು ನಿಯಮವನ್ನು ಹೇಳುತ್ತಾರೆ ಏನು ಅಂದ್ರೆ ನಿರಂತರ ಒಂದು ವರ್ಷಗಳ ಕಾಲ ಒಪ್ಪತ್ತು ಊಟದಲ್ಲಿದ್ದು ಇಬ್ರು ಕೂಡ ಇಬ್ರು ಒಪ್ಪತ್ತು ಊಟ ಇರಬೇಕು ಅಕಾಲದಲ್ಲಿ ತಿನ್ನಬಾರದು ಭಗವಂತನ ನಾಮಸ್ಮರಣೆ ನಿರಂತರ ಮಾಡ್ತಾ ಇರಬೇಕು ಆ ನೆಲದಲ್ಲಿ ಮಲಗಬೇಕು ನೆಲದಲ್ಲಿ ಅಂದ್ರೆ ಹಾ ದಪ್ಪ ದಪ್ಪ ಹಾಸಿಗೆ ಹಾಕೊಂಡು ಮಲಗಬಾರ್ದು ಏನಾದ್ರೂ ಒಂದು ತೆಳ್ಳಗೆ ಶರೀರಕ್ಕೆ ರಕ್ಷಣೆಗೆ ತಕ್ಕಷ್ಟು ಚಾಪೆಯನ್ನು ಹಾಕಿ ಅದರಲ್ಲಿ ಮಲಗಬೇಕು ಹೀಗೆ ಅನೇಕ ನಿಯಮಗಳನ್ನ ಹೇಳ್ತಾರೆ ದುಂದುಲಿ ಇಂತ ಅವನ ಹೆಂಡತಿಯ ಹೆಸರು ಈ ಹಣ್ಣನ್ನು ಕೊಟ್ಟು ಅವರು ಹೊರಟು ಹೋಗ್ಬಿಡ್ತಾರೆ ಅವಳು ಅವಳಿಗೆ ಕರೆದು ಗಂಡ ಆತ್ಮದೇವ ಹೇಳುತ್ತಾನೆ ತಗೋ ಈ ಸಂ ಈ ಹಣ್ಣನ್ನ ಹಣ್ಣನ್ನು ತಿನ್ನುವುದ್ರಿಂದ ನಮಗೊಂದು ಸತ್ಸ ಸಂತತಿ ಆಗುತ್ತೆ ಇದರಿಂದ ನಮ್ಮ ಬದುಕು ಸುಖಮಯವಾಗತ್ತೆ ಅಂತ ಅವಳಿಗೊಬ್ಳು ಗೆಳತಿ ಇರ್ತಾಳೆ ಆ ಆ ಗೆಳತಿ ಹತ್ರ ಮಾತಾಡಿಕೊಂಡು ಇದನ್ನ ಆ ತಿಂದ್ರೆ ಮಕ್ಕಳಾದ್ರೆ ತುಂಬಾ ಕಷ್ಟ ಆಗುತ್ತೆ ಗರ್ಭಿಣಿಯಾಗಿ ಬಿಟ್ರೆ ಶರೀರ ಬಾಧೆಗೊಳಗಾಗಿ ಓಡಾಡ್ಲಿಕ್ಕಾಗಲ್ಲ ಯಾರಾದ್ರೂ ಕಳ್ಳ ಬಂದ್ರೆ ಮನೆಯ ಸಂಪತ್ತನೆಲ್ಲ ಹೊತ್ತು ಹೋದ್ರೆ ಎರಡು ಎರಡೂ ಕಾಲದಲ್ಲಿ ಊಟ ಬೇರೆ ಇಲ್ಲ ಉಪವಾಸ ಮಾಡಬೇಕು ಸುಮಾರು ನಿಯಮಗಳನ್ನು ಹೇಳಿರ್ತಾರಲ್ವಾ ಆ ನಿಯಮಗಳನ್ನೆಲ್ಲ ತಲೆಗೆಡಿಸಿಕೊಂಡು ಅಯ್ಯೋ ನನಗೆ ಈ ರೀತಿಯಾಗಿ ವ್ರತಾನುಷ್ಠಾನ ವ್ರತಾನುಷ್ಠಾನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಳ ಹಣ್ಣನ್ನು ತಿನ್ನದೆ ಹಾಗೆ ಇಟ್ಟುಬಿಟ್ಟಿರ್ತಾಳೆ ಗೆಳತಿ ಹತ್ರ ಈ ವಿಷಯಗಳನ್ನೆಲ್ಲ ಮಾತಾಡಿಗ ಅವಳು ಇದೇ ರೀತಿಯಾದ ಆ ಹೌದು ತುಂಬಾ ಕಷ್ಟ ಅಂತ ಇವತ್ತು ನಾವು ಯಾವ ರೀತಿಯಾದ ಚರ್ಚೆಗಳನ್ನೆಲ್ಲ ನೋಡ್ತೇವೋ ಅದನ್ನೆಲ್ಲ ಅವರಿಬ್ರು ಮಾತಾಡಿಕೊಳ್ತಾರೆ ದೈವಾತು ದರೋಡೆಕೋರರು ಬಂದ್ರೆ ತಪ್ಪಿಸಿಕೊಳ್ಳುವುದು ಹೇಗೆ ಆ ಗರ್ಭ ಅಕಸ್ಮಾತು ಎರುವಾಗ ಮಗು ಅಕಸ್ಮಾತು ಸತ್ತು ಹುಟ್ಟಿದ್ರೆ ಇಷ್ಟು ಕಷ್ಟಪಟ್ಟದ್ದೇನು ಉಪಯೋಗ ಅದು ಅಡ್ಡಡ್ಡಾಗಿದ್ರೆ ನಾನು ಪ್ರಾಣ ಬಿಡುವ ಹಾಗಾದ್ರೆ ಏನು ಉಪಯೋಗ ಈ ಸತ್ಯ ಪ್ರಾಮಾಣಿಕತೆ ಅನುಷ್ಠಾನ ಜಪ ಕಣುಚಿ ಕೂತ್ಕೊಳ್ಳುದಂತೆ ಅಲ್ಲೇ ನಿದ್ದೆ ಬರುದಂತೆ ಇದೆಲ್ಲ ಯಾಕೆ ಬೇಕು ನಮ್ಮ ಪಾಡಿಗೆ ನಾವು ಆರಾಮಾಗಿ ತಿಂದು ಉಂಡು ಮೂರೊತ್ತು ಮಲಗಿದ್ರೆ ಮೂರೊತ್ತು ತಿನ್ನುದು ಮೂರೊತ್ತು ಹೊತ್ತು ಮಲಗುದು ಇಷ್ಟೇ ಕೆಲಸ ಚೆನ್ನಾಗಿರುತ್ತೆ ಇದು ಬಿಟ್ಟು ಬೇರೆ ಆದ ಯಾವುದೇ ನಿಯಮಗಳನ್ನ ಪಾಲಿಸುವುದಕ್ಕೆ ನನಗೆ ಸ್ವಲ್ಪವೂ ಆ ಇಷ್ಟ ಇಲ್ಲ ಆದ್ರೆ ಗಂಡನಿಗೆ ಹೇಳಲಿಕ್ಕೆ ಮನಸ್ಸಿಲ್ಲ ಧೈರ್ಯವೂ ಇಲ್ಲ ಹಾಗಾಗಿ ಅದು ಹು ಹೆರುವ ತನಕ ಈ ಕಷ್ಟ ಎತ್ತ ಮೇಲೆ ಆ ಮಕ್ಕಳ ಕ ಕೊಳೆಯನ್ನ ಮಲವನ್ನ ಬಾಚಿ ತೆಗೆದು ಅದು ಮೈ ಮೇಲೆ ಮಲಮೂತ್ರ ಮಾಡಿ ಅವುಗಳಿಗೆ ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ ಅದು ಕೈಯೋಮರ್ರು ಅಂತ ಇರುತ್ತೆ ಅದಕ್ಕೆ ಸಮಾಧಾನ ಮಾಡ್ಲಿಕ್ಕೋಸ್ಕರ ನಿದ್ದೆ ಬಿಡ್ಬೇಕು ಈ ಹಿಂಸೆಯನ್ನ ಅನುಭವಿಸಿ ನಾನು ಖಂಡಿತ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಈ ಲಾಲನೆ ಪೋ ಪಾಲನೆ ಪೋಷಣೆ ಇತ್ಯಾದಿಗಳೆಲ್ಲ ಅತ್ಯಂತ ಕಷ್ಟಕರವಾದ ಕೆಲಸ ಮಕ್ಕಳು ಅಂದ್ರೆ ಕಂಡ್ರೆ ಆಗ್ತಿರ್ಲಿಲ್ಲ ಅವಳಿಗೆ ಅದರಿಂದಾಗಿ ಆ ಮಗುವಿನ ಬಗ್ಗೆ ಆಸೆಯೂ ಇರ್ಲಿಲ್ಲ ಆದ್ರಿಂದ ಅದಕ್ಕೆ ನೂರು ಕಾರಣಗಳನ್ನ ಹೇಳಿ 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 ಕುತರ್ಕಗಳನ್ನೇ ಮಾಡ್ತಾ ಇದ್ಲು ಆ ಸರಿ ಆತ್ಮದೇವ ಬಂದ ಯಜಮಾನ ಹಣ್ ತಿಂದ್ಯಾ ಅಂತ ಕೇಳ್ತಾನೆ ಓ ತಿಂದೆ ತಿಂದೆ ಎಲ್ಲ ತಿಂದಾಯ್ತು ನಾನು ಅಂತ ಹೇಳ್ತಾಳೆ ತಿಂದಾಯ್ತು ಹೇಳಿದ್ಮೇಲೆ ಸ್ವಲ್ಪ ದಿವ್ಸ ಕಳೀತು ಕಳಿದಾಗ ಅವಳ ತಂಗಿ ಆ ಮನೆಗ್ ಬರ್ತಾಳೆ ಆ ಟೈಮಿಗೆ ತಂಗಿ ಮನೆಗೆ ಬಂದಾಗ ಆ ಅಕ್ಕ ನನಗೆ ಆ ಒಂದು ವಿಶೇಷವಾದ ಸುದ್ದಿಯನ್ನು ನಿನಗೆ ಹೇಳಲಿಕ್ಕೆ ಬಂದಿದ್ದೇನೆ ಏನು ನಾನು ಗರ್ಭವತಿ ಆಗಿದ್ದೇನೆ ಅಂತ ಹೇಳ್ತಾಳೆ ಹೌದಾ ಸರಿ ನಾನು ಹತ್ರ ಒಂದು ವಿಷಯ ಮಾತಾಡಬೇಕು ಅಂತಿದ್ದೆ ಆ ಏನು ನನಗೆ ಈ ಮಕ್ಕಳನ್ನ ಹೆರುವುದು ಇತ್ಯಾದಿಗಳೆಲ್ಲ ಕಷ್ಟ ಆಗ್ತದೆ ಅಂತ ಅನ್ಕೊಂಡಿದ್ದೆ ನಾನು ನಿನ್ನತ್ರ ಏನಾದ್ರೂ ಇದಕ್ಕೆ ಆ ಸೊಲ್ಯೂಷನ್ ಕೇಳೋಣ ಅಂತ ಅನ್ಕೊಂಡಿದ್ದೆ ನೀನೇ ವೈದ್ಯ ಹೇಳಿದ್ದು ಹಾಲು ರೋಗಿ ಬಯಸಿದ್ದು ಹಾಲು ಅಂತ ಒಂದೇ ರೀತಿಯಾದ ಸಿಚುವೇಶನ್ ಅಲ್ಲಿ ನಾವು ಇದ್ದೇವೆ ಅವಳು ತಾ ಮಕ್ಕಳನ್ನ ಸಾಕ್ಲಿಕ್ಕೆ ನನಗೂ ಕಷ್ಟ ನನ್ನ ಗಂಡ ದುಡ್ಡು ಕೊಟ್ಬಿಟ್ರೆ ಮಗುವನ್ನೇ ಕೊಟ್ಟು ಬಿಡ್ತಾನೆ ನನಗೇನು ನೀನ್ ಅಕ್ಕ ತಾನೇ ನಿಮ್ಮನೆಯಲ್ಲಿ ಸಂಪತ್ತಿದೆ ಬೇಕಾದಷ್ಟು ಅದನ್ನ ಸಾಕ್ಲಿಕ್ಕೆ ಶಕ್ತಿ ಇದೆ ನೀವು ಸಾಕ್ತಿರಿ ನೀನು ಹೊಟ್ಟೆಗೊಂದಿಷ್ಟು ಬಟ್ಟೆ ಕಟ್ಕೊಂಡು ಗರ್ಭವತಿ ತರ ಓಡಾಡು ನಿನ್ಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ಎಲ್ಲ ಕೆಲಸಗಳಿಂದ ತಪ್ಪಿಸ್ಕೊಂಡು ಮನೆಯಲ್ಲೇ ಓಡಾಡ್ಕೊಂಡು ಇರ್ಬೋದು ಕೆಲಸದವ್ರು ಬಂದು ಕೆಲಸ ಮಾಡ್ತಿರ್ತಾರೆ ಆಮೇಲೆ ಹೇಗೂ ಗರ್ಭದ ಬಟ್ಟೆ ತೆಗೆದ್ರೆ ಆಯ್ತು ನನ್ನ ಮಗು ನೀನು ಕೊಟ್ರೆ ಆಯ್ತು ಆವಾಗ ನಾನೇ ನೋಡ್ಕೊತೇನೆ ಬೇಕಿದ್ರೆ ನಿನಗೆ ಹೆಲ್ಪಿಗೆ ನಾನೇ ಇಲ್ಲಿ ಇರ್ತೇನೆ ಅಂತೂ ನಿನಗೆ ಯಾವ ಹೆರುವ ಹೊರುವ ಕೆಲಸ ಇಲ್ಲದೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಂಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಆಯ್ತು ಅಂತ ಅವಳು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿದ್ದವಳು ಅವಳಿಗೆ ದುಡ್ಡು ಬೇಕಿತ್ತು ಇವಳಿಗೆ ತಪ್ಪಿಸಿಕೊಂಡು ಕಷ್ಟ ತಪ್ಪಿಸಿಕೊಂಡು ಮಕ್ಕಳು ಬೇಕಿತ್ತು ಅದು ಮಕ್ಕಳು ಬೇಕು ಅನ್ನೋದು ಗಂಡ ಕೇಳ್ತಾನೆ ಅನ್ನುವ ಕಾರಣಕ್ಕಾಗಿ ಹೀಗಾಗಿ ಆ ಯಾವ ಕಾರಣಕ್ಕೂ ಗಂಡನಿಗೆ ನಿಜ ಸಂಗತಿ ಗೊತ್ತಾಗ್ಬಾರ್ದು ಹಾಗೊಂದು ವ್ಯವಸ್ಥೆ ಮಾಡ್ಕೊಳ್ಳೋದು ನಿನ್ ಜವಾಬ್ದಾರಿ ಅಂತ ಹೀಗೆ ಹೇಳಿ ನನ್ನ ಗಂಡನಿಗೆ ಒಂಚೂರು ಹಣ ಕೊಟ್ಟು ಬಿಟ್ರೆ ನಾನು ಮತ್ ಮಾತಾಡಲ್ಲ ಸರಿ ಈ ವ್ಯವಸ್ಥೆ ಎಲ್ಲ ಅವ್ರವ್ರೆ ಮಾತಾಡ್ಕೊಂಡಿದ್ರು ಎಂಟು ತಿಂಗಳು ಒಂಬತ್ತು ತಿಂಗಳಾಯ್ತು ತಿಂಗಳಾದಾಗ ಆ ಇವಳು ನಿಜವಾಗಿ ಮಗುವನ್ನ ಹೆತ್ತೇ ಇಲ್ಲ ಅದರಿಂದಾಗಿ ಶರೀರದಲ್ಲಿ ಯಾವ ಬದಲಾವಣೆ ಇರಲಿಲ್ಲ ಅಂದ್ರೆ ಮಗುವಿಗೆ ಬೇಕಾದಂತಹ ಒಂದು ಆ ಎದೆಹಾಲು ಅನ್ನೋದು ಇರಲಿಲ್ಲ ಅವಳಲ್ಲಿ ಅದೇ ಸಮಯಕ್ಕೆ ಅವಳ ತಂಗಿಯು ಹೆತ್ತಿರ್ತಾಳೆ ಅದರಿಂದಾಗಿ ತಂಗ ಹೆತ್ತ ಸಮಯವನ್ನೇ ಇವಳು ಇಟ್ಟುಕೊಂಡು ಆ ಮಗುವನ್ನು ಸೀದ ಮನೆಗೆ ತರ್ತಾಳೆ ಮನೆಗೆ ತಂದು ನನಗೆ ಮಗು ಆಯ್ತು ಅಂತ ಹಾಗೆಲ್ಲ ಸೂಲಗಿತ್ತೆಯರೆ ಎಲ್ಲ ಮಾಡುದು ಇವರಲ್ಲೇ ಗೊತ್ತಿದ್ದವರನ್ನೇ ಸೂಲಗಿತ್ತಿಯರನ್ನಾಗಿಸಿಕೊಂಡು ಇವಳೇ ಹೆತ್ತದ್ದು ಅಂತ ಹೇಳಿದ್ರು ಆ ಜೊತೆಗೆ ಅವಳು ಹೇಳ್ತಾಳೆ ನನ್ನ ತಂಗಿ ಇಲ್ಲೇ ಇದ್ದಾಳೆ ಹತ್ರದಲ್ಲಿ ಅವಳು ಪಾಪ ಒಂದು ಮಗುವನ್ನ ಹೆತ್ತು ಅದು ಪ್ರಾಣ ಕಳ್ಕೊಂಡಿದೆ ನನಗೆ ಮಗು ಇದೆ ಎದೆ ಹಾಲಿಲ್ಲ ಇಲ್ಲ ಅವಳಿಗೆ ಮಗು ಇಲ್ಲ ಎದೆ ಹಾಲಿದೆ ಇದೆ ಆದ್ರಿಂದಾಗಿ ಆ ಮಗುವಿಗೆ ತಾಯಿಯಾಗಿ ನಮ್ಮ ಮನೆಯಲ್ಲಿ ಅವಳು ಇದ್ದು ಪಾಲನೆ ಪೋಷಣೆ ಮಾಡ್ಲಿ ಅವಳಿಗೆ ಬೇಕಾದ ಖರ್ಚಿಗೆ ಬೇಕಾದ ಸಂಪತ್ತನ್ನ ದ್ರವ್ಯವನ್ನ ನಾನು ಒದಗಿಸಿದ್ರಾಯ್ತು ನನಗೂ ಸ್ವಲ್ಪ ಸಹಾಯಕ್ಕಾಗತ್ತೆ ನನ್ ತಂಗಿ ನನ್ ಜೊತೆಗಿದ್ದಾಗತ್ತೆ ಅಂತ ಆ ಹೇಳ್ತಾಳೆ ಇದೇ ಸಮಯಕ್ಕೆ ಆ ಹೆಣ್ ಒಬ್ಳು ಗೆಳತಿ ಇದ್ಲಲ್ವಾ ಅವಳು ಏನ್ ಹೇಳಿದ್ಲು ಅಂದ್ರೆ ಆ ಈ ಹಣ್ಣನ್ನ ಏನ್ ಮಾಡ್ಬೇಕು ಇಲ್ಲೇ ಇಟ್ರೆ ಅದು ಮತ್ತೆ ಗೊತ್ತಾಗತ್ತೆ ಹಣ್ಣು ತಿಂದಿಲ್ಲ ಅಂತ ಆಗುತ್ತೆ ನಮ್ಮನೇಲಿ ಒಂದು ಚಂದದ ಹಸು ಇದೆ ಅಲ್ಲಿಗೆ ತಿನ್ನಿಸ್ಬಿಡೋಣ ಅಂತ ಆ ಹಸುವಿಗೆ ಆ ಹಣ್ಣನ್ನ ತಿನ್ನಿಸಿಬಿಟ್ಟಿರ್ತಾರೆ ಈ ಮಗು ಹೆತ್ತು ಆ ಸ್ವಲ್ಪ ದಿವಸ ಆಗುವಾಗಲೇ ದುಂದುಲಿ ಹಾಗೆ ಮಾಡ್ತಾಳೆ ತಂಗಿ ಹೆಡೆದಾಗ ತನ್ನ ಮಗು ಅಂತ ಹೇಳಿ ಗುಟ್ಟಾಗಿಟ್ಟುಕೊಂಡು ದುಂದುಲಿಯ ಕೈಗೆ ಆ ಗಂಡನೆ ತಂದು ಒಪ್ಪಿಸ್ತಾನೆ ಒಂದು ದುಡ್ಡು ತಗೊಂಡು ಹೋಗ್ತಾನೆ ಈ ಮನೆಯಲ್ಲಿ ಆ ತಾಯಿ ಮಗು ಮತ್ತೆ ತಂಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಗುಟ್ಟನ್ನು ಯಾರಿಗೂ ಬಿಟ್ಟುಕೊಡದೆ ಬಹಳ ಜಾಗ್ರತೆಯಿಂದ ವ್ಯವಹಾರ ಮಾಡ್ತಾ ಇರ್ತಾರೆ ಆತ್ಮದೇವನಿಗೆ ತುಂಬಾ ಖುಷಿ ಆಯ್ತು ಋಷಿಗಳು ಕೊಟ್ಟ ಫಲದಿಂದ ಹುಟ್ಟಿದ ಮಗು ಇದು ಇದು ತಪಸ್ಸಿನ ಫಲ ಅದರಿಂದಾಗಿ ಇಂತಹ ಮಗುವನ್ನ ಪಡೀಲಿಕ್ಕೆ ದೊಡ್ಡ ಭಾಗ್ಯ ಅಂತ ಅಂದುಕೊಂಡು ಆ ಮಗುವಿಗೆ ಚೆನ್ನಾಗಿರುವ ಆ ಸಂಸ್ಕಾರಗಳನ್ನೆಲ್ಲ ಮಾಡಿಸ್ತಾರೆ ಇದೇ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಮೂರು ತಿಂಗಳು ಕಳಿಯತ್ತಷ್ಟೆ ಈ ಮಗು ಹುಟ್ಟಿ ಒಂದು ಸುಮಾರು ಮೂರು ತಿಂಗಳು ಕಳೆದಿರುತ್ತೆ ಆ ಮನೆಯಲ್ಲಿ ಒಂದು ಹಸು ಇರುತ್ತಲ್ಲ ಅದು ಕೂಡ ಒಂದು ಕರು ಹಾಕುತ್ತೆ ಆದ್ರೆ ಕರು ಅಂದ್ರೆ ಅದ್ರ ಕಿವಿ ಮಾತ್ರ ಹಸುವುದು ಉಳಿದಿದ್ದೆಲ್ಲ ಮಗು ಅಂದ್ರೆ ಮನುಷ್ಯರ ಮಗುವೇ ಹುಟ್ಟಿ ಬಿಟ್ಟಿರುತ್ತೆ ಆ ಗೋವಿಗೆ ಆ ಯಾಕೆ ಅಂದ್ರೆ ಅದು ಋಷಿಗಳು ಕೊಟ್ಟ ಮಂತ್ರ ಜಪ ಮಾಡಿದ ಫಲದಿಂದ ಹುಟ್ಟಿದ್ದಾದ್ರಿಂದ ಅಲ್ಲಿ ಒಂದು ಸತ್ಸಂತತೆ ಹುಟ್ಟಬೇಕು ಅಂತಾನೆ ಮನುಷ್ಯ ಸಂತಾನ ಹುಟ್ಟಬೇಕು ಅಂತಾನೆ ಸಂಕಲ್ಪ ಮಾಡಿ ಕೊಟ್ಟದ್ದಾದ್ರಿಂದ ಆ ಗರ್ಭದಲ್ಲಿ ಒಂದು ಚಂದದ ಮಗುವೇ ಹುಟ್ಟಿ ಬರುತ್ತೆ ಇವನು ಈ ಆ ತನ್ನ ಹೆಂಡತಿಯ ತಂಗಿಯಲ್ಲಿ ಹುಟ್ಟಿದ ಮಗುವಿಗೆ ಚೆನ್ನಾಗಿ ಅದಕ್ಕೆ ಬೇಕಾದ ಸಂಸ್ಕಾರಗಳನ್ನೆಲ್ಲ ಮಾಡಿಸಿ ಜಾತಕರ್ಮ ಮಾಡ್ತಾನೆ ಆ ಉಳಿದ ಇನ್ನು ಅನೇಕ ನಾಮಕರಣಾದಿ ಕರ್ಮಗಳನ್ನು ಮಾಡ್ತಾನೆ ಮನೆಯ ಸುತ್ತ ಆ ಖುಷಿಗೋಸ್ಕರ ಅನೇಕ ನೃತ್ಯ ವಾದ್ಯ ಗೀತೆ ಕಾರ್ಯಕ್ರಮಗಳು ಸಂಗೀತ ಸಂಜೆ ರಸ ಸಂಜೆ ರಸ ರಸಮಂಜರಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಸಿ ಮಂಗಲಾಚರಣೆ ಅಂದ್ರೆ ಒಳ್ಳೊಳ್ಳೆ ವಾದ್ಯಗಳ ನುಡಿಯುವುದು ಸಂಗೀತ ಹಾಡುವುದು ಇತ್ಯಾದಿಗಳಿಂದ ಬಂದವರಿಗೆಲ್ಲ ಕಲಾಪೋಷಕನಾಗಿ ಆ ಜೊತೆಗೆ ತಾನು ಕೂಡ ಮಾಡಬೇಕಾದ ಸಂಸ್ಕಾರಗಳನ್ನು ತೊಡಗ್ತಾನೆ ಆ ತಂಗಿ ಮನೆಯಲ್ಲೇ ಇರ್ತಾಳೆ ಅದೇ ಸಮಯಕ್ಕೆ ಮೂರು ತಿಂಗಳಲ್ಲಿ ಈ ಮಗು ಹೆತ್ತಿದೆ ಆಶ್ಚರ್ಯ ಏನು ಸರ್ವಾಂಗ ಸುಂದರವಾದ ಮಗು ಎಷ್ಟು ಚಂದ ಅಂದ್ರೆ ಇದು ನಿಜವಾಗಿಯೂ ಕೂಡ ಎಲ್ಲರೂ ಕೂಡ ಇಂಥದ್ದೊಂದು ಮಗು ಬೇಕು ಅಂತ ಬಯಸುವ ರೀತಿಯ ಮಗು ಆ ಮಗುವನ್ನ ಈ ಆತ್ಮದೇವ ನೋಡಿ ಹ್ಮ್ ಲಾಡು ಬಾಯಿಗೆ ಬಿತ್ತಾ ಅಂತ ಯೋಚನೆ ಮಾಡಿ ಓ ಎರಡನೇ ಮಗುನು ಮನೆಗೆ ಬಂದು ಬಿಡ್ತು ಖುಷಿಯಾಗಿ ಆ ಮಗುವನ್ನ ತನ್ನ ಮನೆಯೊಳಗೆ ತಂದ್ಕೊತಾನೆ ಅಂದ್ರೆ ಹಿಂದೆ ಎಲ್ಲ ಮಗುವಿಗೆ ಏನಾದ್ರೂ ಅನರ್ಥ ಉಂಟಾದ್ರೆ ಅಥವಾ ಅದರ ಜಾತಕದಲ್ಲಿ ಕೆಟ್ಟ ದೋಷ ಇದ್ರೆ ಗೋಪ್ರಸವ ಜನನ ಶಾಂತಿ ಅಂತ ಒಂದು ಮಾಡ್ತಾರೆ ಗೋವಿನ ಗೋವನ್ನ ಪೂಜೆ ಮಾಡಿ ಗೋವಿನ ಗರ್ಭ ಅಂದ್ರೆ ಹೊಟ್ಟೆ ಹತ್ರ ಆ ಮಗುವನ್ನ ಒಂದು ಅಹ್ ಗೆರಸೆಯಲ್ಲಿ ತುಂಬಿಟ್ಟು ಆ ಗೋವಿನ ಹೊಟ್ಟೆಯಲ್ಲೇ ಆ ಮಗು ಇದೆ ಅಂತ ಆ ಗೋವಿನ ಹೊಟ್ಟೆಗೆ ಅದನ್ನ ಬಟ್ಟೆಯಲ್ಲಿ ಕಟ್ಟಿ ನಿಧಾನಕ್ಕೆ ಅಂದ್ರೆ ಪಾಪದ ಹಸುವನ್ನು ನೋಡ್ಕೊಂಡು ತರ್ತಾರೆ ಆಗ ಆಮೇಲೆ ಅದರ ತಲೆಯಿಂದ ಕಾಲಿನಿಂದ ತಲೆಗೆ ಅಂದ್ರೆ ಹೊಟ್ಟೆಯ ಮಧ್ಯಭಾಗಕ್ಕೆ ಮೂರು ಆ ಪ್ರದಕ್ಷಿಣಾಕಾರದಲ್ಲಿ ಆ ಮಗುವನ್ನ ಸುತ್ತಿಸಿ ಅದರ ಹಿಂಭಾಗದ ಗೋಮೂತ್ರ ಗೋಮಯ ಕೊಡುವ ಜಾಗದಲ್ಲಿ ಆ ಗೆರೆಸೆಯನ್ನು ಇರಿಸಿ ಆ ಮಗುವನ್ನ ಅಲ್ಲಿಂದ ತಾಯಿಯ ಕೈಗೆ ಕೊಡಿಸಿ ಇದು ಗೋವೆ ಈಗ ಹೆತ್ತದ್ದು ಈ ಸಮಯದಲ್ಲಿ ಬಂದ ಜಾತಕದಿಂದ ಆ ಮಗುವಿಗೆ ಇನ್ನು ಮುಂದೆ ಶ್ರೇಯಸ್ಸೆ ಅನ್ನುವ ರೀತಿಯ ಒಂದು ಕ್ರಮ ಇದೆ ಆ ಕ್ರಮದಂತೆ ಈ ಮಗುವಿಗೆ ಗೋವಿನಿಂದಲೇ ಜನನಾಯಿತು ಇದು ಇನ್ನು ಎಂತ ದೊಡ್ಡ ಶಾಸ್ತ್ರದ ಪರಂಪರೆಗೆ ಕೊಟ್ಟ ಒಂದು ಸುಂದರವಾದ ಸಾಕ್ಷಿ ಅಂತ ಭಾವಿಸಿ ಆ ಮನೆ ಹಸುವಿನಿಂದ ಇಂತಹ ಮಗು ಹುಟ್ಟಿದ್ದು ಊರ್ನ ಜನಕ್ಕೆಲ್ಲ ಭಾರಿ ಆಶ್ಚರ್ಯ ಏ ಆತ್ಮನ ದೇವನ ಮನೆಯಲ್ಲಿ ಹಸು ಕರು ಹಾಕುದ್ರ ಬದಲು ಮನುಷ್ಯ ಕರುವನ್ನು ಹಾಕಿದೆ ಅಂತ ಊರೆಲ್ಲ ಸುದ್ದಿ ಪೇಪರ್ ಅಲ್ಲಿ ಹೀಗೂ ಉಂಟೆ ಅಂತ ದೊಡ್ಡ ಕಾರ್ಯಕ್ರಮ ಇದ್ದ ಹಾಗೆ ಬೋರ್ಡ್ ಆ ಬೋರ್ಡ್ ಅಲ್ಲಿ ಎಲ್ರಿಗೂ ಊರೆಲ್ಲ ಸುದ್ದಿ ಮನೆ ತುಂಬಾ ಜನ ಬರೋರೆಲ್ಲ ಕೇಳೋರು ಯಾವಾಗಾಯ್ತು ಏನಾಯ್ತು ಹೇಗಾಯ್ತು ಎಷ್ಟಾಯ್ತು ಯಾಕಾಯ್ತು ಇವರಿಗೆಲ್ಲ ಮೀಡಿಯಾದ ಮುಂದೆ ಆ ಇಂಟರ್ವ್ಯೂ ಕೊಟ್ಟು 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 ಸಾಕಾಗೋಯ್ತು ಆದ್ರೆ ಖುಷಿ ಇತ್ತು ದೇವರ ಒಂದು ವಿಚಿತ್ರವಾದ ಲೀಲೆಗೆ ನಮ್ಮ ಮನೆ ಸಾಕ್ಷಿ ಆಯ್ತಲ್ವಾ ದೇವರು ಮಾಡಬೇಕು ಅಂತ ಅಂದುಕೊಂಡ್ರೆ ಯಾವ ಕಾರ್ಯವನ್ನ ಬೇಕಾದ್ರೂ ಮಾಡಬಲ್ಲ ಅನ್ನುವ ಒಂದು ಇತಿಹಾಸವನ್ನ ಈ ನಮ್ಮ ಮನೆಯಲ್ಲಿ ಕೊಟ್ಟಿದ್ದಾನೆ ಅನ್ನುವ ಸಂತೋಷಕ್ಕೋಸ್ಕರ ಹಸುವಿನ ಆ ಮಗುವಿಗೆ ಏನ್ ಹೆಸರಿಡ್ತಾರೆ ಅಂದ್ರೆ ಆ ಕಿವಿ ಗೋವಿನ ಹಾಗೆ ಇತ್ತು ಆದ್ರಿಂದಾಗಿ ಗೋವಿನ ಕಿವಿಯ ಹಾಗೆ ಇತ್ತು ಆದ್ರಿಂದಾಗಿ ಅವನಿಗೆ ಹೆಸರು ಗೋಕರ್ಣ ಅಂತ ಹೆಸರು ಕೊಡ್ತಾರೆ ನೀವೆಲ್ಲಿದ್ದೀರೋ ಆ ಊರ್ನ ಹೆಸರೇ ಆ ಮಗುವಿನ ಹೆಸರು ಗೋಕರ್ಣ ಅಂತ ಆ ಮಗುವಿಗೆ ಹೆಸರು ಆಮೇಲೆ ಆ ಇನ್ನೊಬ್ಬ ಮಗು ಇದ್ನಲ್ಲ ಆ ಮನೆಯಲ್ಲಿ ಹುಟ್ಟಿದ ತಂಗಿಯ ಮಗ ಅವನಿಗೆ ದುಂದುಕಾರಿ ಅಂತ ಹೆಸರಿಡ್ತಾರೆ ದುಂದುಕಾರಿ ಅಂದ್ರೆ ತುಂಬಾ ದುಂದು ವೆಚ್ಚ ಮಾಡ್ತಾ ಇದ್ದ ಕಾಣುತ್ತೆ ಸಿಕ್ಕಿದ್ದೆಲ್ಲಾ ವಸ್ತುಗಳನ್ನು ಯಾವುದಕ್ಕೂ ಬೆಲೆನೇ ಇಲ್ಲ ದುಡ್ಡಿನ ಬೆಲೆ ಗೊತ್ತಿಲ್ಲ ಯಾವ ವಸ್ತುವನ್ನು ಅರ್ಧ ಮರ್ಧ ಉಪಯೋಗಿಸು ತೆಗೆದು ಬಿಸಾಕುದು ಬೇಕು ಅಂತ ಸಾವಿರಾರು ಸಾವಿರಾರು ಬೆಲೆ ಬಾಳುವ ವಸ್ತುಗಳನ್ನ ತಗೊಳ್ಳುದು ಮನೆಗೆ ಬಂದು ಅದನ್ನ ಮೂಲೆಗೆ ಎಸೆಯುವುದು ಯಾವುದನ್ನು ಉಪಯೋಗಿಸ್ತಾ ಇರಲಿಲ್ಲ ಅಂತೂ ಸಿಕ್ಕಾಪಟ್ಟೆ ತಂಟೆ ಪ್ರಾಣಿ ಉಪದ್ರವ ಅಂತಂದ್ರೆ ಮನೆಯಲ್ಲಿ ಅಯ್ಯೋ ಈ ಹುಡುಗ ಯಾಕಾದ್ರೂ ಇದ್ದಾನೋ ಅಂತ ಎಲ್ರಿಗೂ ಅನ್ನಿಸ್ಬೇಕು ಆತ್ಮದೇವ ಪಾಪ ತುಂಬಾ ತಾಳ್ಮೆಯ ಮನುಷ್ಯ ಆದ್ರದ್ದಾಗಿ ಈ ಈವಾಗಲ್ಲ ಅಂದ್ರು ನಾಳೆ ಆದ್ರೂ ಮಗು ಸುಧಾರಿಸುತ್ತೆ ಅದಕ್ಕಾದ್ರೂ ಕಾಯ್ಬೇಕು ನಾವು ಒಂದೇ ಸರ್ತಿ ಈಗ ಸಿಕ್ಕಿತ್ತು ಅಂದ ತಕ್ಷಣ ಅದು ನಾನು ಅನ್ಕೊಂಡ ಹಾಗೆ ಇರ್ಬೇಕು ಅಂತ ಭಾವಿಸ್ಬಾರ್ದು ಅಂತ ತುಂಬಾ ತಾಳ್ಮೆಯಿಂದ ಆ ಮಗುವನ್ನ ಸಹಿಸ್ಕೋತಾನೆ ಆದ್ರೆ ದಿನದಿಂದ ದಿನಕ್ಕೆ ಹೋದ ಹಾಗೆ ದುಂಧುಕಾರಿ ಅತ್ಯಂತ ಮನೆಗೆ ಮಾರಿ ಆಗ್ತಾನೆ ಆದ್ರೆ ಗೋಕರ್ಣ ತುಂಬಾ ಸತ್ಕರ್ಮದಿಂದ ಕೂಡಿದವನಾಗಿ ಅವನೊಂಥರ ಎಲ್ಲರ ಜೊತೆಗೂ ಸೇರ್ಕೊಂಡು ಎಲ್ಲರಿಗೂ ಉಪಕಾರ ಮಾಡ್ತಾ ಎಲ್ಲರಿಗೂ ಏನಾದ್ರೂ ಕಷ್ಟ ಆಯ್ತು ಅಂತಂದ್ರೆ ತಾನೇ ಬೇಗ ಹೋಗಿ ಅವರಿಗೆ ಸಹಾಯ ಮಾಡ್ತಾ ವರ್ತಿಸ್ತಾ ಇದ್ರೆ ಇವನು ಯಾರಾದ್ರೂ ಸ್ನಾನದ ಮನೆಗೆ ಹೋಗಿದ್ರೆ ಅವರ ಮನೆಯದ್ದು ಮೇಲಿದ್ದು ಇಡೀ ಚಪ್ಪರವನ್ನು ಬೀಳಿಸಿ ಬಿಡುದು ಅಥವಾ ಅವರೆಲ್ಲಾದ್ರೂ ಬಟ್ಟೆ ಎಲ್ಲ ಸ್ನಾನ ಒಗಿಲಿಕ್ಕೆ ತಗೊಂಡು ಹೋಗಿದ್ರೆ ಅದನ್ನ ತೆಗೆದು ನದಿಗೆ ಎಸ್ದು ಬಿಡುದು ಯಾವ್ದಾದ್ರು ಮಕ್ಕಳು ನದಿ ದಂಡೆಯಲ್ಲಿ ಕೂತು ಆಡ್ತಾ ಇದ್ರೆ ಅವುಗಳನ್ನ ನದಿಗೆ ದೂಡಿ ಬಿಡುದು ಬಾವಿಗೆ ತಗೊಂಡೋಗಿ ಎತ್ತಿ ಹಾಕುದು ಕರುಗಳನ್ನೆಲ್ಲ ಗಂಟು ಬಿಚ್ಚಿ ಬಿಡುದು ಈ ತರ ಉಪದ್ರವಾದ ಪರಮಾವಧಿ ಊರಿನ ಜನ ಎಲ್ಲ ತುಂಬಾ ಕಷ್ಟ ಪಡ್ತಾರೆ ಒಂದು ರೀತಿ ಅವನಿಗೆ ಈ ಊರಲ್ಲಿ ಯಾರು ದುಷ್ಟ್ರಿರ್ತಾರೆ ಅವ್ರ ಜೊತೆಗೆ ತುಂಬಾ ಸಹವಾಸ ಒಂದು ರೀತಿ ಆ ಮನುಷ್ಯರ ಹಾಗೆ ವರ್ತಿಸದ ಪ್ರಾಣಿಗಳಂತೆ ತುಂಬಾ ಕ್ರೂರವಾಗಿ ಯಾರಿರ್ತಾರೋ ಅಂತವ್ರ ಜೊತೆಗೆ ಭಾರಿ ಫ್ರೆಂಡ್ಶಿಪ್ ಅವನಿಗೆ ಇವ್ನು ಹಾಗಲ್ಲ ಯಾರಾದ್ರೂ ದ ಊರಿನ ದೇವಸ್ಥಾನಗಳಲ್ಲಿ ಅಥವಾ ಆ ಒಳ್ಳೆಯ ಜಾತ್ರೆಗಳಲ್ಲಿ ದೊಡ್ಡವರು ಯಾರಾದ್ರೂ ಜ್ಞಾನಿಗಳು ಅಂತ ಕಂಡ್ರೆ ಅವ್ರಿಗೆ ಹೋಗಿ ಕಾಲೊತ್ತಿ ಅಹ್ ಗುರುಗಳ ಸೇವೆ ಮಾಡಿ ಅವ್ರಿಗೆ ಆಹಾರ ಪದಾರ್ಥಗಳನ್ನು ಒದಗಿಸಿ ನನಗೆ ಏನಾದ್ರೂ ಸದುಪದೇಶ ಮಾಡಿ ಅಂತ ನಿತ್ಯ ಭಾಗವತ ಕಥೆ ರಾಮಾಯಣ ಕಥೆ ಅನೇಕ ತರದ ಚಿಂತನೆಗಳನ್ನೆಲ್ಲ ಅವ್ರ ಹತ್ರ ಕೇಳಿ ಕೇಳಿ ಸಂತೋಷ ಪಡ್ತಾ ಇದ್ದ ಯಾರಿಗಾದ್ರೂ ಕೈ ಕಾಲಿಲ್ಲ ಅಸಹಾಯಕರಿದ್ರೆ ಅವನು ಬೇಕು ಅಂತ ಅವರ ಕಾಲನ್ನು ಒದ್ದು ಹೋಗುದು ದುಂದುಕಾರಿ ಇವನ್ ಆಮೇಲೆ ನೋಡಿ ಅಯ್ಯೋ ಪಾಪ ಇವ್ರಿಗೆ ಹೀಗೆ ಉಪದ್ರ ಆಯ್ತಲ್ಲ ಅಂತ ಭಾವಿಸಿ ತಾನೇ ಅವರಿಗೆ ಸಹಾಯ ಮಾಡುವಂತಹ ದಿನಚರಿ ಇಬ್ಬರದ್ದಾಗಿತ್ತು ಆದ್ರೆ ಪಾಪ ಮನೆಯಲ್ಲಿ ಗೋಕರ್ಣನಿಗೆ ವಿಶೇಷ ಅಧಿಕಾರ ಇರಲಿಲ್ಲ ಯಾಕೆಂದ್ರೆ ಅವ್ನು ನೇರವಾಗಿ ಅಹ್ ಆತ್ಮದೇವನಿಗೆ ಹುಟ್ಟಿದವನಲ್ಲ ಹಾಗಾಗಿ ಆ ಮನೆಯಲ್ಲಿ ಅವನು ನೋಡ್ಕೊಳ್ತಿದ್ದ ಆದ್ರೆ ಎಲ್ಲ ಅಧಿಕಾರ ಹ್ಮ್ ದುಂದುಲಿಯ ಕೈಯಲ್ಲಿತ್ತು ದುಂದುಕಾರಿಯ ಕೈಯಲ್ಲಿತ್ತು ಹಾಗಾಗಿ ಮನೆಯಲ್ಲಿದ್ದ ಎಲ್ಲಾ ಸಂಪತ್ತನ್ನ ದುಶ್ಚಟ ದುಸ್ಸಹವಾಸಗಳಿಗೆ ಒಳಗಾಗಿ ಎಲ್ಲಾ ಬೇಡವಾದ ಆಟಗಳಲ್ಲಿ ಆ ದುಡ್ಡನ್ನ ಕಳೆದು ಬಿಟ್ಟ ತಂದೆಗೆ ಹೇಳಿ 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 ಸಾಕಾಗಿ ಹೋಯ್ತು ಅವನಿಗೆ ಏನ್ ಮಾಡುದು ಅಂತನೂ ಗೊತ್ತಾಗ್ಲಿಲ್ಲ ಈ ಮಗನನ್ನು ಹೇಗಪ್ಪಾ ತಿದ್ದುದು ಆಗ ಆ ನಿಜವಾಗಿಯೂ ಆತ್ಮದೇವ ಅನ್ಕೊಳ್ತಾನೆ ಛ ದುಂದುಲಿ ಅವ್ಳು ಹೇಳಿದ ಹಾಗೆ ಆ ಮಂಜೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಈ ಮಗು ಹುಟ್ಟುವುದಕ್ಕಿಂತ ಹುಟ್ಟದೇ ಇದ್ರೆ ನಮ್ಗೆ ಇಷ್ಟು ಇಷ್ಟು ಜೀವ ಹಿಂಡುವ ಹಾಗೆ ಪ್ರತಿಯೊಬ್ರು ಮುಖಕ್ಕೆ ನೋಡಿ ನೋಡಿ ಬೈದು ಹೋಗ್ತಿತ್ತು